ಹಾಯ್ ಎಲ್ರಿಗೂ ನಮಸ್ಕಾರ ನ್ಯೂಸ್ ಏಟೀನ್ ಕನ್ನಡದ ಡಿಜಿಟಲ್ಗೆ ಸ್ವಾಗತ ನಾನು ಸುನಿಲ್ ಗೌಡ ಸ್ನೇಹಿತರೆ ನಮ್ಮ ರಾಜಕಾರಣಿಗಳು ರೈತ ದೇಶದ ಬೆನ್ನೆಲುಬು ರೈತ ಹಾಗೆ ಹೀಗೆ ಅಂತ ಮೈಕ್ ಮುಂದೆ ದೊಡ್ಡ ದೊಡ್ಡ ಮಾತುಗಳನ್ನು ಹಾಡ್ತಾರೆ ಆದರೆ ಅಂಥ ರೈತ ಕಂಗಾಲಾದಾಗ ಆತನ ನೆರವಿಗೆ ನಿಲ್ಲುವಂಥ ಕೆಲಸವನ್ನು ನಮ್ಮ ರಾಜಕಾರಣಿಗಳು ಮಾಡೋದಿಲ್ಲ ಸೊ ಯಾಕಪ್ಪ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ ಮಂಡ್ಯ ರೈತ ಸರಿಸುಮಾರು ಒಂದು ವರ್ಷದಿಂದ ಬೆಳೆಯನ್ನು ಬೆಳೆಯೋದಕ್ಕೆ ಸಾಧ್ಯವಾಗಿಲ್ಲ ಯಾಕಂದರೆ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮಳೆಯ ಪ್ರಮಾಣ ಕ್ಷೀಣವಾಗಿದೆ ಕಳೆದ ಬಾರಿ ಕೆ ಆರ್ ಎಸ್ ಡ್ಯಾಮ್ ಭರ್ತಿ ಆಗಲಿಲ್ಲ ಹೀಗಾಗಿ ಕುಡಿಯುವ ನೀರಿಗೆ ಆತಂಕ ಕೂಡ ಸೃಷ್ಟಿಯಾಗಿತ್ತು ಹೀಗಾಗಿ ರಾಜಕಾರಣಿಗಳು ಒಂದಷ್ಟು ಅಂದರೆ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಆಗ್ಬೋದು ಇಲ್ಲಿನ ಜನಪ್ರತಿನಿಧಿಗಳಾಗ್ಬೋದು ಮಂಡ್ಯ ರೈತರಿಗೆ ಹೇಳಿದರು ಯಾವುದೇ ಕಾರಣಕ್ಕೂ ಕೂಡ ನೀವು ಬೆಳೆಗಳನ್ನು ಹಾಕಬೇಡಿ ಕುಡಿಯುವ ನೀರಿಗೆ ಆಹಾಕಾರ ಎದುರಾಗ್ತಾ ಇದೆ ಬೆಂಗಳೂರು ಮಂಡ್ಯ ಮೈಸೂರು ಸೇರಿದಂತೆ ಒಂದಷ್ಟು ಜಿಲ್ಲೆಗಳಿಗೆ ಕುಡಿಯುವ ನೀರನ್ನು ಸರಬರಾಜು ಮಾಡಬೇಕಾಗಿದೆ ಹೀಗಾಗಿ ಮೊದಲು ಕುಡಿಯುವ ನೀರಿಗೆ ಆದ್ಯತೆಯನ್ನು ಕೊಡೋಣ ಆನಂತರ ಬೆಳೆಗೆ ಅನ್ನುವಂಥ ಮಾತನ್ನು ಹೇಳಿದರು ಹೀಗಾಗಿ ರೈತರಿಗೂ ಕೂಡ ಬೆಳೆಗಳನ್ನು ಹಾಕಬೇಡಿ ಅಂತ ಸೂಚನೆಯನ್ನು ಕೊಟ್ಟಿದ್ದರು ಹೀಗಾಗಿ ರೈತರು ಕೂಡ ಬೆಳೆಯನ್ನು ಹಾಕಲಿಲ್ಲ ಸೊ ಅದಾದ ಬಳಿಕ ಈ ಬಾರಿಯಾದರೂ ಕೂಡ ಬೆಳೆಯನ್ನು ಬೆಳಿಬೋದಾ ಅಂತ ಅಂದ್ಕೊಂಡ್ರೆ ಅದು ಕೂಡ ಮಂಡ್ಯ ರೈತನಿಗೆ ಸಾಧ್ಯವಾಗ್ತಾ ಇಲ್ಲ ಯಾಕಪ್ಪ ಅಂದರೆ ಈ ಬಾರಿ ಕೂಡ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮಳೆಯ ಪ್ರಮಾಣ ಕುಸಿತವಾಗಿದೆ ಸದ್ಯಕ್ಕೆ ಇವತ್ತಿನ ಒಳಹರಿವನ್ನು ನೋಡದೆ ಆದರೆ ಕೆ ಆರ್ ಎಸ್ ಜಲಾಶಯಕ್ಕೆ ಎರಡು ಸಾವಿರದ ಇನ್ನೂರು ಕ್ಯೂಸೆಕ್ ಅಷ್ಟೇ ನೀರು ಹರಿದು ಬರ್ತಾ ಇರುವಂಥದ್ದು ಇನ್ನು ಕೆ ಆರ್ ಎಸ್ ಡ್ಯಾಮ್ನ ಮಟ್ಟ ಕೂಡ ಇವತ್ತು ಎಂಬತ್ತೇಳು ಅಡಿ ಇದೆ ಅಂದರೆ ಗರಿಷ್ಠ ಮಟ್ಟ ನೂರ ಇಪ್ಪತ್ನಾಲ್ಕು ಪಾಯಿಂಟ್ ಎಂಟು ಸೊನ್ನೆ ಅಡಿಗಳಿರುವಂಥದ್ದು ಆದರೆ ಇವತ್ತಿನ ಡ್ಯಾಮ್ನ ಮಟ್ಟ ನೋಡಿದೆ ಆದರೆ ಎಂಬತ್ತೇಳು ಅಡಿ ಇರುವಂಥದ್ದು ಹೀಗಾಗಿ ಬಹುತೇಕ ಈ ಬಾರಿ ಕೂಡ ಕೆ ಆರ್ ಎಸ್ ಡ್ಯಾಮ್ ಭರ್ತಿ ಆಗೋದು ಡೌಟ್ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇರುವಂಥದ್ದು ಈಗಾಗಲೇ ಅಂದರೆ ಜೂನ್ನಲ್ಲಿ ಕೆ ಆರ್ ಎಸ್ ಡ್ಯಾಮ್ ಭರ್ತಿ ಆಗುತ್ತೆ ಅನ್ನುವಂಥ ಮಾತುಗಳು ಇತ್ತು ಆದರೆ ಜೂನ್ ಮುಗಿತಾ ಬಂತು ಆದರೂ ಕೂಡ ಬ ನೂರು ಅಡಿಯನ್ನು ಕೂಡ ತಲುಪೋದಕ್ಕೆ ಕೆ ಆರ್ ಎಸ್ ಡ್ಯಾಮ್ ಸಾಧ್ಯವಾಗಿಲ್ಲ ಹೀಗಾಗಿ ಬಹುತೇಕ ಈ ಬಾರಿ ಕೂಡ ಕೆ ಆರ್ ಎಸ್ ಜಲಾಶಯ ಭರ್ತಿಯಾಗುವಂಥದ್ದು ಡೌಟ್ ಅಂತ ಹೇಳಲಾಗ್ತಾ ಇದೆ ಇನ್ನು ಮೊನ್ನೆ ಮೊನ್ನೆ ಅಷ್ಟೇ ಸರ್ಕಾರ ಕೂಡ ಒಂದು ಮಾತನ್ನೇ ಹೇಳಿರುವಂಥದ್ದು ನಾವು ವಿ ಸಿ ನಾಲೆಗೆ ನೀರನ್ನು ಕೊಡ್ತೇವೆ ಅಂದರೆ ವಿ ಸಿ ಆ ಕಾಮಗಾರಿ ನಡೀತಾ ಇತ್ತು ಕಾಮಗಾರಿ ಇನ್ನೇನು ಬಹುತೇಕ ಮುಗಿತಾ ಇರುವಂಥದ್ದು ಹೀಗಾಗಿ ವಿ ಸಿ ನಾಲೆಗೆ ನೀರನ್ನು ಹರಿಸ್ತೇವೆ ಆದರೆ ರೈತರು ಬೆಳೆಯನ್ನು ಬೆಳಿಬಾರ್ದು ಜನ ಜಾನುವಾರುಗಳು ಕುಡಿಯೋ ನೀರಿಗೆ ಅಷ್ಟೇ ನಾವು ಬಿಸಿ ನಾಲಿಗೆ ನೀರನ್ನು ಬಿಡ್ತಾ ಇರುವಂಥದ್ದು ಅಂದರೆ ಕೆರೆ ಕಟ್ಟೆಗಳನ್ನು ತುಂಬಿಸ್ಕೊಳ್ಬೇಕಾಗುತ್ತೆ ಬೆಳೆಗಳಿಗೆ ನೀರನ್ನು ಕೊಡ್ತೇವೆ ಅನ್ನುವಂಥ ಭರವಸೆಯನ್ನು ನಾವು ಕೊಡೋದಿಲ್ಲ ಅನ್ನುವಂಥ ಮಾತನ್ನು ಕೃಷಿ ಸಚಿವರು ಹೇಳಿದ್ದಾರೆ ಹೀಗಾಗಿ ಈ ಬಾರಿ ಕೂಡ ಅಂದರೆ ಒಂದೂವರೆ ವರ್ಷದಿಂದ ಬೆಳೆಯನ್ನು ಬೆಳೆಯೋಕ್ಕಾಗದೇ ಇರೋ ರೈತ ಈ ಬಾರಿಯಾದರೂ ಬೆಳೆಯನ್ನು ಬೆಳೆದು ಜೀವವನ್ನು ಉಳಿಸ್ಕೊಳ್ಳೋಣ ಅನ್ನುವಂಥ ನಿಟ್ಟಿನಲ್ಲಿದ್ದಂಥ ರೈತನಿಗೆ ಈ ಬಾರಿ ಕೂಡ ಶಾಕ್ ಎದುರಾಗಿರುವಂಥದ್ದು ಈ ಬಾರಿ ಕೂಡ ಸರ್ಕಾರ ಭರವಸೆಯನ್ನು ಕೊಡ್ತಾ ಇಲ್ಲ ರೈತರಿಗೆ ಬೆಳೆಯನ್ನು ಬೆಳೀರಿ ಅಂತ ಸೊ ಹೀಗಾಗಿ ಹೇಗಪ್ಪ ಜೀವನ ಸಾಗಿಸೋದು ಅನ್ನುವಂಥ ನಿಟ್ಟಿನಲ್ಲಿ ರೈತ ಯೋಚನೆಯನ್ನು ಮಾಡ್ತಾ ಇದ್ದಾನೆ ಇನ್ನು ಮತ್ತೊಂದು ಕಡೆ ರೈತ ಹೈನುಗಾರಿಕೆಯನ್ನು ಮಾಡಿ ಬದುಕನ್ನು ಸಾಗಿಸ್ತಾ ಇದ್ದ ಆದರೆ ಅದಕ್ಕೂ ಕೂಡ ಬರೆ ಬಿದ್ದಿರುವಂಥದ್ದು ಅಂದರೆ ಸುಮಾರು ಎಂಬತ್ತು ಲಕ್ಷ ರೂಪಾಯಿಯಷ್ಟು ರೈತರಿಗೆ ಕೊಡಬೇಕಾದಂಥ ಪ್ರೋತ್ಸಾಹ ಧನವನ್ನು ಕೆ ಎಮ್ ಎಫ್ ಬಿಡುಗಡೆ ಮಾಡಿಲ್ಲ ಅಂತ ರೈತ ಆರೋಪವನ್ನು ಮಾಡ್ತಾ ಇದ್ದಾನೆ ಇದ್ರ ಜೊತೆಗೆ ಕೆ ಎಮ್ ಎಫ್ ಈಗ ಏನು ಎರಡು ರೂಪಾಯಿ ದರವನ್ನು ಹೆಚ್ಚಿಗೆ ಮಾಡಿರುವಂಥದ್ದು ಗ್ರಾಹಕರಿಗೆ ಹೆಚ್ಚಿಗೆಯನ್ನು ಮಾಡಿದೆ ಹೀಗಾಗಿ ರೈತ ಬೇಡಿಕೆಯನ್ನು ಇಟ್ಟಿದ್ದಾನೆ ಅಟ್ಲೀಸ್ಟ್ ನಮಗೆ ಒಂದು ರೂಪಾಯಿ ಆದರೂ ಪ್ರೋತ್ಸಾಹ ಧನವನ್ನು ಹೆಚ್ಚಿಗೆ ಮಾಡಿ ಒಂದು ಕಡೆ ಬೆಳೆಯನ್ನು ಬೆಳೆಯೋದಕ್ಕೆ ಆಗ್ತಾಯಿಲ್ಲ ಇನ್ನು ಮತ್ತೊಂದು ಕಡೆ ನಮಗೆ ಬರಬೇಕಾದಂಥ ಧನವನ್ನು ಕೂಡ ಅದು ಕೂಡ ಬರ್ತಾ ಇಲ್ಲ ಹೀಗಾಗಿ ಪ್ರೋತ್ಸಾಹ ಧನವನ್ನು ಏರಿಸಿ ಉಳಿಕೆ ಅಂದರೆ ಕೊಡಬೇಕಾಗಿರುವಂಥ ಪ್ರೋತ್ಸಾಹ ಧನ ಏನಿದೆ ಅದನ್ನು ಆದಷ್ಟು ಬೇಗ ಬಿಡುಗಡೆ ಮಾಡಿ ಅನ್ನುವಂಥ ಒತ್ತಾಯಗಳನ್ನು ಬಂಡಿ ರೈತ ಮಾಡ್ತಾ ಇರುವಂಥದ್ದು ಗ್ರಾಹಕರಿಗೆ ಆಲಿನ ಮೇಲೆ ಹೆಚ್ಚಿಗೆ ಮಾಡಿದ್ದಾದರೆ ನಮ್ಮ ರೈತರಿಗೆ ನೆಕ್ಸ್ಟು ಒಂದು ಲೀಟ್ರಿಗೆ ಐದು ರೂಪಾಯಿ ಜಾಸ್ತಿ ಕೊಡಬೇಕಾಗುತ್ತೆ ಯಾಕೆಂದರೆ ತಿಂಡಿ ಮುಟೆ ಜಾಸ್ತಿ ಆಗದೆ ಮತ್ತು ಒರೆ ಹೊತ್ತು ಒಂದು ಒಂದು ಆಳು ಕೂಲಿ ಕೊಡ್ಬೇಕಾದ್ರೆ ಐನೂರು ರೂಪಾಯಿ ಕೊಡಬೇಕು ನಾವು ಒಂದು ಹಸಿಗೆ ಒಂದು ಮೂವತ್ತೊಂದು ಹಾಕಿ ಒಂದು ತಪ್ಪಿಸ್ಬೇಕಂದ್ರೆ ಐನೂರು ರೂಪಾಯಿ ಕೊಡಬೇಕು ಇವ್ರು ಇರೋದು ನಮಗೆ ಬರೀ ಮೂವತ್ತೆರಡು ರೂಪಾಯಿ ಅದರಲ್ಲೂ ಕಮ್ಮಿ ಮಾಡೋರು ಈಗ ಕಮ್ಮಿ ಮಾಡಿ ನಮಗೆ ಲಾಸ್ ಇದೆ ಆದ್ದರಿಂದ ನೀವು ಈ ಫೆಡ್ರಲ್ ರೇಟ್ ಹೆಂಗೆ ಜಾಸ್ತಿ ಮಾಡ್ತೀರ ಹಂಗೆ ನಮ್ಮ ರೈತರಿಗೆ ನಲ್ವತ್ತೈದು ರೂಪಾಯಿ ಕೊಡಿ ನಮಗೆ ಉಪಕಾರ ಆಯ್ತದೆ ಈಗ ಅಲ್ಲಿಂದ ನಾವು ಬದುಕ್ತಾ ಇರೋದು ಆರಂಭದಿಂದ ಏನೂ ಇಲ್ಲ ವರ್ಷದಿಂದ ಏನೂ ಆರಂಭ ಇಲ್ಲ ತೆಂಗಿನ ಮರ ಬದುಕ್ತಿತ್ತು ತೆಂಗಿನ ಮರದಿಂದ ಎಲ್ಲ ಒಣಗೋದು ಅದರಲ್ಲ ಎಳ್ನೀರ್ ಕುಯ್ಕೊ ಜೀವನ ಮಾಡ್ತಿದ್ದೋ ಅದು ಇಲ್ಲ ಇದರಿಂದ ಯಾವ ರೀತಿ ಹೆಂಗೆ ಮಾಡ್ಮ ನಾವು ಈಗ ರಾಜ್ಯ ಸರ್ಕಾರಲ್ಲಿ ಕೇಂದ್ರ ಸರ್ಕಾರಲ್ಲಿ ನಮಗೆ ಉಪಕಾರ ಮಾಡ್ಬೇಕು ಅಷ್ಟೇ ಪಾಯಿಂಟು ರೈತರಿಗೆ ದುಡ್ಡೆಲ್ಲ ಶಾಸಕರಿಗೆ ತಿನ್ಕತ್ತವ್ರೆ ಅವ್ರು ಬೇಕಾದವ್ರು ಕೊಟ್ಕತ್ತವ್ರೆ ಇನ್ನು ರೈತರು ಕೊಡ್ತಾ ಇದ್ದಾರಾ ಎಲ್ಲಿ ಕೊಡ್ತಾ ಇದ್ದಾರೆ ರೈತರಿಗೆ ಯಾತ್ರೆಯಿಂದ ಕೊಡ್ತಾ ಇದ್ದರು ತೋರಿ ನಮಗೆ ರೈತರಿಗೆ ಯಾತ್ರೆಯಿಂದ ಕೊಡ್ತಾ ಇದ್ದಾರೆ ನಮಗೆ ತೋರಿ ಅಷ್ಟೇ ಪಾಯಿಂಟು ಎತ್ತಿಂತಹ ತೋ ತೋರಿಸಿ ನಮಗೆ ರೈತರಿಗೆ ಸದ್ಯಕ್ಕೆ ರಾಜ್ಯದಲ್ಲಿ ಬೆಲೆ ಏರಿಕೆ ಬಿಸಿ ಹೆಚ್ಚಾಗಿದ್ರೂ ಕೂಡ ಮತ್ತೊಂದು ಕಡೆ ರೈತನಿಗೆ ಆಗ್ತಾ ಇರುವಂಥ ಅನ್ಯಾಯ ಎಲ್ಲೂ ಕೂಡ ಚರ್ಚೆ ಆಗ್ತಾ ಇಲ್ಲ ಹೀಗಾಗಿ ಇಲ್ಲಿನ ರೈತರು ಈ ಬಾರಿ ಕೂಡ ಬೆಳೆಯನ್ನು ಬೆಳೆಯೋದಕ್ಕೆ ಸಾಧ್ಯವಾಗಲಿಲ್ಲ ಅಂದರೆ ನಮ್ಮ ಬದುಕು ಮುಂದೆ ಹೇಗೆ ಅನ್ನುವಂಥ ಯೋಚನೆಯಲ್ಲಿ ಮುಳುಗಿರುವಂಥದ್ದು ಸಾಧ್ಯವಾದರೆ ರಾಜಕಾರಣಿಗಳು ರೈತನ ಆ ರೈತ ಕಂಗಾಲಾಗಿರುವ ಅವನ ಪರಿಸ್ಥಿತಿಯನ್ನು ಒಂದು ಒಮ್ಮೆ ಅವಲೋಕಿಸಬೇಕು ಅಂತ ನಾವು ಕೂಡ ಕೇಳ್ಕೊಳ್ತೀವಿ ಮಂಡ್ಯದಿಂದ ಸುನಿಲ್ ಗೌಡ ನ್ಯೂಸ್ ಏಯ್ಟೀನ್